ನಮಸ್ತೆ ವೀಕ್ಷಕರೇ, ನಾನು ಇದನ್ನ ಕೇವಲ 2 ಕಪ್ ಹಾಲಿನಲ್ಲಿ ದಿಢೀರಾಗಿ ಈ ಬೇಸಿಗೆಯ ಬಿಸಿಲಿಗೆ ದೇಹ ತಂಪಾಗಿಸುವಂಥ ಫ್ರೂಟ್ ಸಲಾಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಖಂಡಿತ ಮತ್ತೆ ಇದೇ ರೀತಿ ಫ್ರೂಟ್ ಸಲಾಡ್ ಮಾಡ್ತಾ ಇರ್ತೀರಾ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಕೇವಲ 2 ಕಪ್ ಅಷ್ಟು ಹಾಲಿನಲ್ಲಿ ಫ್ರೂಟ್ ಸಲಾಡ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ಒಂದು ಪ್ಯಾನ್ಗೆ 1.5 ಕಪ್ ಅಷ್ಟು ಹಾಲು ಕೊಡ್ತಾ ಇದ್ದೀನಿ. ಮೊದಲು 1.5 ಕಪ್ ಅಷ್ಟು ಹಾಲು ಉಪಯೋಗಿಸ್ಕೊಳ್ಳಿ, ಉಳಿದಿರುವಂಥ 1/2 ಕಪ್ ಅಷ್ಟು ಹಾಲನ್ನು ನಂತರ ಉಪಯೋಗಿಸ್ಬಹುದು. ಈಗ 4 ಟೇಬಲ್ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರೋದ್ರಿಂದ ಈ ಬಣ್ಣ ಇದೆ, ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸ್ಬಹುದು. ಹಾಗೆ ಈ ಸಮಯದಲ್ಲಿ ರುಚಿ ನೋಡಿ ಸಿಹಿ ಇನ್ನೂ ಬೇಕಂತಂದರೆ 1 ಚಮಚ ಸಕ್ಕರೆನ ಹೆಚ್ಚಿಗೆ ಹಾಕೊಳ್ಳಿ. ಈಗ ಊರಿನ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಇಟ್ಕೊಂಡು ಹಾಲನ್ನು ಬಿಸಿ ಮಾಡಲಿಕ್ಕಿಟ್ಟಿದ್ದೀನಿ. ಇದೇ ಸಮಯದಲ್ಲಿ ಮತ್ತೊಂದು ಬಟ್ಲಿಗೆ 4 ಟೇಬಲ್ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಹಾಕೊಳ್ತಾ ಇದ್ದೀನಿ. 2 ಕಪ್ ಅಷ್ಟು ಹಾಲಿಗೆ 4 ಟೇಬಲ್ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಉಪಯೋಗಿಸಿದ್ರೆ ಸಾಕು. ಈಗ ಉಳಿದಿರುವಂಥ 1/2 ಕಪ್ ಅಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಹಾಗೆ ಈ ಕಸ್ಟರ್ಡ್ ಪೌಡರ್ ಮಿಶ್ರಣದಲ್ಲಿ ಗಂಟುಗಳಿರಬಾರ್ದು, ಆ ರೀತಿ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಈಗ ನೋಡಿ ಹಾಲು ಕೂಡ ಬಿಸಿಯಾಗಿದೆ ಮತ್ತು ಸಕ್ಕರೆ ಕೂಡ ಕರಗಿದೆ. ತಕ್ಷಣವೇ ಈ ಮಾಡಿಟ್ಟಂಥ ಕಸ್ಟರ್ಡ್ ಪೌಡರ್ ಮಿಶ್ರಣ ಹಾಕೊಳ್ತಾ ಇದ್ದೀನಿ. ಈ ಕಸ್ಟರ್ಡ್ ಪೌಡರ್ ಮಿಶ್ರಣ ಹಾಕಬೇಕಾದ್ರೆ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಮತ್ತು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ಆವಾಗ ಹಾಲಿನ ಮಿಶ್ರಣದಲ್ಲಿ ಗಂಟುಗಳಿರೋದಿಲ್ಲ ಅಂತಷ್ಟೇ. ಈಗ 1-2 ನಿಮಿಷ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು, ಹಾಲಿನ ಮಿಶ್ರಣ ಬೇಗ ಗಟ್ಟಿಯಾಗಲಿಕ್ಕೆ ಶುರುವಾಗುತ್ತೆ. ಈಗ ನೋಡಿ ಗಂಜಿ ರೀತಿ ಆಗಿದೆ. ಈ ಸಮಯದಲ್ಲಿ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಮಿಶ್ರಣ 1 ಕುದಿ ಬರೆಸಿಟ್ಕೊಂಡ್ರೆ ಸಾಕು, ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ. ನೋಡಿ ಈಗ ಹಾಲಿನ ಮಿಶ್ರಣ ಚೆನ್ನಾಗಿ ತಣ್ಣಗಾಗಿದೆ. ಇದನ್ನೀಗ 1 ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿನಲ್ಲಿ ಒಂದ್ಸರಿ ರುಬ್ಬಿಟ್ಕೊಳ್ಳಿ. ಆವಾಗ ಈ ಹಾಲಿನ ಮಿಶ್ರಣದಲ್ಲಿ ಅಕಸ್ಮಾತ್ ಸಣ್ಣ ಪುಟ್ಟ ಗಂಟುಗಳಿದ್ರೆ ಅದೆಲ್ಲ ಉಟ್ಕೊಳ್ಳುತ್ತೆ ಮತ್ತು ಫ್ರೂಟ್ ಸಲಾಡ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತಷ್ಟೇ. ಈಗ ಒಂದ್ಸರಿ ರುಬ್ಬಿಟ್ಕೊಂಡಿದ್ದೀನಿ. ಹಾಗೆ ಈ ರುಬ್ಬಿರುವಂಥ ಮಿಶ್ರಣನ ಮತ್ತೊಂದು ಬೌಲ್ಗೆ ಎತ್ತಿಟ್ಕೊಳ್ಳಿ. ನೋಡಿ ಈಗ ಮಿಶ್ರಣದಲ್ಲಿ ಎಲ್ಲೂ ಕೂಡ ಗಂಟುಗಳಾಗಿಲ್ಲ, ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಟ್ಕೊಳ್ಳಿ. ಇದಕ್ಕೀಗ 1 ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕ್ಕೊಂಡಿದ್ರೆ ಈ ರೀತಿ 1/2 ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಸೇಬು, ಹಾಗೆ 1/4 ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಪಪ್ಪಾಯ ಹಾಕ್ಕೊಂಡಿದ್ದೀನಿ. ಈಗ 1/4 ಕಪ್ಪಷ್ಟು ದಾಳಿಂಬೆ ಕಾಳನ್ನು ಹಾಕ್ಕೊಂಡಿದ್ರೆ 1/4 ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಸಪೋಟ, ಹಾಗೆ ನಾನಿಲ್ಲಿ 1/4 ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕಲ್ಲಂಗಡಿ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ಹಾಕ್ಕೊಂಡಿದ್ರೆ 1/2 ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕಪ್ಪು ದ್ರಾಕ್ಷಿನ ಹಾಕ್ಕೊಳ್ಳಿ. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಹಾಗೆ ನೀವು ಇಷ್ಟೆಲ್ಲ ಹಣ್ಣುಗಳನ್ನ ಉಪಯೋಗಿಸ್ಬೇಕು ಅಂತೇನಿಲ್ಲ, ಕೇವಲ 3 ಹಣ್ಣುಗಳನ್ನ ಉಪಯೋಗಿಸಿದ್ರೆ ಸಾಕು. ಅಂದರೆ ಸೇಬು, ಬಾಳೆಹಣ್ಣು ಮತ್ತು ಸ್ವಲ್ಪ ದಾಳಿಂಬೆ ಉಪಯೋಗಿಸಿದ್ರೆ ಸಾಕು, ಆವಾಗ ಕೂಡ ಫ್ರೂಟ್ ಸಲಾಡ್ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಜಾಸ್ತಿ ಹಣ್ಣು ಉಪಯೋಗಿಸೋದ್ರಿಂದ ಫ್ರೂಟ್ ಸಲಾಡ್ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಹಾಗೆ ತಿನ್ನಲಿಕ್ಕೆ ಇನ್ನೂ ರುಚಿಯಾಗಿರುತ್ತೆ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ. ನೀವು ಇಷ್ಟೆಲ್ಲ ಹಣ್ಣುಗಳನ್ನ ಉಪಯೋಗಿಸ್ಬೇಕು ಅಂತೇನಿಲ್ಲ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಫ್ರೂಟ್ ಸಲಾಡ್ನ ಮಾಡಿಟ್ಕೊಳ್ಳಿ. ಹಾಗೆ ಈ ರೀತಿ ಮಿಕ್ಸ್ ಮಾಡಿದ ನಂತರ ಫ್ರೂಟ್ ಸಲಾಡ್ನ 1/4 ಗಂಟೆಯಿಂದ 1 ಗಂಟೆ ಕಾಲ ಫ್ರಿಡ್ಜಲ್ಲಿ ಸೆಟ್ಟಾಗಲಿಕ್ಕೆ ಹಾಗೆ ಇಟ್ಬಿಡಿ. ಫ್ರಿಡ್ಜಲ್ಲಿ ಇಡೋದ್ರಿಂದ ಚೆನ್ನಾಗಿ ತಣ್ಣಗಾಗಿರುತ್ತೆ ಮತ್ತು ತಿನ್ನಲಿಕ್ಕಂತೂ ಇನ್ನೂ ರುಚಿಯಾಗಿರುತ್ತೆ. ಈಗ 1/2 ಗಂಟೆ ಕಾಲ ಫ್ರಿಡ್ಜಲ್ಲಿ ಸೆಟ್ಟಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ. ನೋಡಿ ಈಗ 1/2 ಗಂಟೆ ಆಗಿದೆ, ಹಾಗೆ ಫ್ರೂಟ್ ಸಲಾಡ್ ಕೂಡ ಚೆನ್ನಾಗಿ ಸೆಟ್ಟಾಗಿದೆ. ಇದನ್ನೀಗ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಫ್ರೂಟ್ ಸಲಾಡ್ ಮಾಡಿಟ್ಕೊಂಡ್ರೆ ಸಾಕು. ಹಾಗೆ ಫ್ರೂಟ್ ಸಲಾಡ್ ಮಾಡಬೇಕಾದ್ರೆ ಬೇಕನ್ಸಿದ್ರೆ ನೀವು ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಉಪಯೋಗಿಸ್ಬಹುದು. ಅಂದರೆ ಕಟ್ ಮಾಡಿರುವಂಥ ಬಾದಾಮಿ, ಗೋಡಂಬಿ ಮತ್ತು ಒಣದ್ರಾಕ್ಷಿ ಕೂಡ ಉಪಯೋಗಿಸ್ಬಹುದು. ಆವಾಗ ಫ್ರೂಟ್ ಸಲಾಡ್ ಇನ್ನೂ ರುಚಿಯಾಗಿರುತ್ತೆ. ಬೇಕಿದ್ದರೆ ಡ್ರೈ ಫ್ರೂಟ್ಸ್ ಉಪಯೋಗಿಸಿ, ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ. ಈಗ ಮತ್ತೆ 4 ಬಟ್ಲುಗಳಿಗೆ ಫ್ರೂಟ್ ಸಲಾಡ್ನ ಸರ್ವ್ ಮಾಡಿಟ್ಕೊಂಡಿದ್ದೀನಿ. ಕೇವಲ 2 ಕಪ್ಪಷ್ಟು ಹಾಲಿದ್ರೆ ಸಾಕು, ಜಾಸ್ತಿ ಪ್ರಮಾಣದಲ್ಲಿ ಫ್ರೂಟ್ ಸಲಾಡ್ನ ಮಾಡಿಟ್ಕೋಬಹುದು. ಈಗ ನೋಡಿ ಫ್ರೂಟ್ ಸಲಾಡ್ ರೆಡಿಯಾಗಿದೆ. ನೋಡುತ್ತಿರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಕೇವಲ 2 ಕಪ್ಪಷ್ಟು ಹಾಲಿನಲ್ಲಿ ಈ ಬೇಸಿಗೆಯ ಬಿಸಿಲಿಗೆ ದೇಹ ತಂಪಾಗಿಸುವಂಥ ಫ್ರೂಟ್ ಸಲಾಡ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ? ನೀವು ಕೂಡ ಒಮ್ಮೆ ಪ್ರಯತ್ನಿಸಿ, ಖಂಡಿತ ಇಷ್ಟಪಡ್ತೀರಾ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.